ನಮಸ್ಕಾರ ಸ್ನೇಹಿತರೆ ಚಿಕ್ಕು ಮಿಕ್ಕು ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸೊ ನಾವಿವತ್ತು ಟೊಮೆಟೊ ಬಟಾಣಿ ಯೂಸ್ ಮಾಡ್ಕೊಂಡು ಮಾಡುವಂತಹ ಈಸಿ ಆ್ಯಂಡ್ ಕ್ವಿಕ್ ಲಂಚ್ ಬಾಕ್ಸ್ ಟೊಮೆಟೊ ಪೀಸ್ ಪಲಾವ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ಮಾಡೋದಕ್ಕೂ ತುಂಬ ಸುಲಭ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಹಾಗೆ ಲಂಚ್ ಬಾಕ್ಸ್ಗೆ ತುಂಬ ರುಚಿಯಾಗಿರುತ್ತೆ ಸೊ ಮಾಡೋ ವಿಧಾನ ನೋಡೋಣ ಫಸ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಮರಾಠಿ ಮೊಗ್ಗು ತುಂಡು ಒಂದು ಏಲಕ್ಕಿ ಮತ್ತೊಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಜಾಸ್ತಿ ಹಿಡಿಯುತ್ತೆ ನಾನು ಫಸ್ಟು ಒಂದು ಎರಡು ಟೊಮೆಟೊನ ಇದ್ರ ಜೊತೆ ಹಾಕಿ ಪೇಸ್ಟ್ ಮಾಡ್ಕೋತೀನಿ ಇದ್ರ ಜೊತೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ತೊಗೊಳ್ತೀನಿ ನೋಡಿ ಇಲ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ಅದೇ ಜಾರಲ್ಲಿ ಇನ್ನು ಉಳ್ದಿರ್ತಕ್ಕಂತಹ ಟೊಮೆಟೊ ಇದೆಯಲ್ಲ ಆ ಟೊಮೆಟೊನ ಹಾಕಿ ಅದ್ರ ಜೊತೆಗೆ ಕೊತ್ತಮಿರಿ ಮತ್ತು ಪುದೀನ ಕೂಡ ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಪುದೀನ ಮತ್ತು ಒಂದು ಒಂದು ಇಡಿಯಷ್ಟು ಕೊತ್ತಂಬಿರಿ ಇದನ್ನು ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ಸೊ ಈ ಪೇಸ್ಟ್ ರೆಡಿಯಾಗಿದೆ ಈಗ ಇದನ್ನು ಕೂಡ ಫಸ್ಟು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಆ ಮಿಶ್ರಣದ ಜೊತೆ ಸೇರಿಸ್ಕೋತಾ ಇದ್ದೀನಿ ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿದೆ ಇದಕ್ಕಿನ್ನು ಯಾವುದೇ ರೀತಿಯ ಮಸಾಲೆ ಪದಾರ್ಥ ಅಥವಾ ಪುಡಿ ಧನಿಯಾ ಪುಡಿ ಯಾ ಪುಡಿ ಈ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಇದೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಈಗ ಸ್ಟವ್ ಅಂಟ್ಸ್ಕೊಂಡು ಫಸ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಎರಡು ಚಮಚಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಅದಕ್ಕಾದ ಮೇಲೆ ಒಂದು ಎಲೆ ಒಂದು ಅರ್ಧ ಚಮಚಷ್ಟು ಸಾಸಿವೆ ಚಿಟ್ ಮೇಲೆ ಒಂದು ಎರಡು ಪಿಂಚಷ್ಟು ಹಿಂಗು ಈಗ ಇಲ್ಲಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಬಟಾಣಿ ಹಾಕಿ ಒಂದೆರಡು ನಿಮಿಷ ಕೈ ಆಡಿಸಿದ್ಮೇಲೆ ಈ ಥರ ಈರುಳ್ಳಿ ಹಾಕ್ಕೋಬೇಕು ಸೊ ಇಲ್ಲಿ ವಿಡಿಯೋ ಸ್ವಲ್ಪ ಬ್ಲರಾಗಿರ್ಬೋದು ಅದಕ್ಕೆ ರೀಸನ್ ಏನು ಅಂತ ಕೂಡ ಹೇಳ್ತೀನಿ ಅದರಿಂದ ಒಂದು ಜೋಕಿದೆ ಸೊ ನಾನಿಲ್ಲಿ ಈಗ ಒಂದು ಉಳ್ದಿರ್ತಕ್ಕಂಥ ಒಂದು ತ್ರೀ ದೊಡ್ಡ ಸೈಜ್ ಟೊಮೆಟೊಸ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಹಾಕ್ಕೊಳ್ದಿ ಅಲ್ದಿರ ಇಲ್ಲಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಕಾಲು ಚಮಚ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಸ್ವಲ್ಪ ಟೊಮೆಟೊಸ್ ಎಲ್ಲ ಆಗೋವರೆಗೂ ಕಲಿಸ್ಕೊತಾ ಇರಬೇಕು ಹಾಂ ಸೊ ಜೋಕ್ ಏನಪ್ಪ ಅಂತಂದರೆ ನಾನು ರೆಕಾರ್ಡಿಂಗಲ್ಲಿ ಬ್ಯುಸಿ ಇದ್ದೆ ಸೊ ಬಟಾಣಿ ಫುಲ್ ಸಿಡ್ದು ಪಟಪಟ ಅಂತ ಕ್ಯಾಮ್ರಾ ಎಲ್ಲ ಆಗಿಬಿಟ್ಟಿತ್ತು ಎಣ್ಣೆ ನಾನು ಅದನ್ನು ನೋಟಿಸೇ ಮಾಡಿರಲಿಲ್ಲ ಸೊ ಇದನ್ನ ಒಂದು ಹೊಸ ಜೋಕ್ ನೆನಪಾಯಿತು ಅಂದರೆ ನನ್ನ ಹಸ್ಬೆಂಡ್ ಬೈಯೋದ್ರ ಮೇಲೆ ಈ ಜೋಕನ್ನ ರೆ ಈ ಗಾದೆನ ರೆಡಿ ಮಾಡಿದ್ದೆವು ಅವ್ರೇನು ಹೇಳ್ತಾರೆ ಅಂತಂದರೆ ಹೆಂಡತಿ ಅಂದಮೇ ಮದುವೆ ಅಂದಮೇಲೆ ಹೆಂಡತಿ ಪಟಪಟ ಅಂತ ಸಿಡಿತಾಳೆ ಅಡುಗೆ ಅಂದಮೇಲೆ ಎಣ್ಣೆ ಪಟಪಟ ಅಂತ ಸಿಡಿಯತ್ತೆ ಸೊ ಹೆಂಡತಿಗಿಂತ ಎಣ್ಣೆ ಸಿಡಿಯೋದೇ ಬೆಟರು ಅಂತ ಹೇಳಿದ್ರು ಸೊ ಈಗ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಆಗಲೇ ಮಿಶ್ರಣ ಅದನ್ನು ಸೇರಿಸ್ಕೊಂಡು ನೆನೆಸಿಟ್ಕೊಂಡಿರ್ತಕ್ಕಂಥ ತ್ರೀ ಗ್ಲಾಸ್ ಅಕ್ಕಿನ ಕೂಡ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ವಿಸಿಲ್ ಮುಚ್ಚಿ ಒಂದು ಎರಡು ವಿಸಿಲ್ ಆಗೋವರೆಗೂ ಕೂಗಿಸ್ಕೋಬೇಕು ಎರಡು ವಿಸಿಲ್ ಬಂದ ಮೇಲೆ ಸ್ಟೀಮ್ ಎಲ್ಲ ಮೇಲೆ ಹುಷಾರಾಗಿ ತೆಗೆದು ನೋಡಿದ್ರೆ ರುಚಿ ರುಚಿಯಾದ ಟೇಸ್ಟಿ ಟೇಸ್ಟಿಯಾದ ಟೊಮೆಟೊ ಪೀಸ್ ಪಲಾವ್ ರೆಡಿಯಾಗಿದೆ ಇದನ್ನು ರಾಯ್ತ ಜೊತೆ ಸರ್ವ್ ಮಾಡ್ಕೋಬೋದು ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ವೇಳೆ ನಿಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟೇಟ್ ಯೂನ್ ವಿತ್ ಆಲ್ ಆರ್ ವೀಡಿಯೋಸ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಟೇಕ್